ನಮಸ್ಕಾರ ರವಿಶಂಕರ್ ಹೆಗಡೆ. ಈ ಇಸ್ರೇಲ್ ಮತ್ತು ಹಮಾಸ್ ಉಗ್ರರ ನಡುವೆ ಯುದ್ಧ ಸ್ಟಾರ್ಟ್ ಆದಮೇಲೆ ಎಲ್ಲರೂ ಕೇಳ್ತಿರೋದು ಏನಂದರೆ, ಇದು ಮೂರನೇ ಜಾಗತಿಕ ಯುದ್ಧಕ್ಕೆ ದಾರಿಯಾಗತ್ತಾ ಅಥವಾ ಸ್ಟಾರ್ಟ್ ಆಯಿತಾ, ಏನಾಗುತ್ತೆ ಇದ್ರ ಕತೆ ಅಂತ. ಆ್ಯಕ್ಚುಲಿ ನಮ್ಮಲ್ಲಿ ಮಹಾಭಾರತ ಯುದ್ಧ ಏನಾಗಿತ್ತು, ಭರತಖಂಡದಲ್ಲಿ ದೊಡ್ಡದಾಗಿತ್ತು ಆಗ ನಮ್ಮ ಭಾರತ ದೇಶ, ಭರತಖಂಡ ಆಗಿತ್ತು. ಅದೇ ಮೊದಲನೇ ಮಹಾಯುದ್ಧ ಅಂತ ಪ್ರೊಫೆಸರ್ ಕೆ ಎಸ್ ನಾರಾಯಣಾಚಾರ್ಯ ಅಂತ ಮಹಾನ್ ಸ್ಕಾಲರ್ಸ್ಗಳು ಹೇಳ್ತಾರೆ. ಯಾಕಂದರೆ ಸುಮಾರು 18 ಲಕ್ಷ ಸೈನ್ಯ ಅಂದರೆ ಸುಮಾರು 50 ಲಕ್ಷ ಜನರನ್ನ ಬಲಿ ಪಡೆದಂಥ ದೊಡ್ಡ ಯುದ್ಧ ಅದು. ಸೊ ಅಲ್ಲಿ ಭಾಳ ಚೆನ್ನಾಗಿ ಬರುತ್ತೆ ಹೇಗೆ ಹೇಗೆ ನಡೆದಿತ್ತು, ಮತ್ತು ಉಡುಪಿ ರಾಜ ಹಳೆಯ ಭಟ್ರು ಕಳಿಸಿದ್ದು, ಮತ್ತು ಅದಕ್ಕೆ ತಕ್ಕಂತೆ ಕೆಲವೊಂದು ಎಸ್ಟ್ರಾಲಜಿ ಟಿಪ್ಸನ್ನು ನಾನು ಮೀಡಿಯಾ ಮಾಸ್ಟರ್ ಅಂತ ನಮ್ಮ ಕನ್ನಡದವ್ರದ್ದು ಒಂದು ಅದ್ಭುತ ಚಾನಲ್ ಇದೆ, ಖ್ಯಾತ ಪತ್ರಕರ್ತ ಎಮ್ ಎಸ್ ರಾಘವೇಂದ್ರ ಅವರದು, ಅಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅವರು ಅದ್ಭುತವಾಗಿ ಮಹಾಭಾರತ ಸೀರೀಸನ್ನು ಮಾಡಿದ್ದಾರೆ, ನೀವು ನೋಡ್ಕೊಳ್ಬೋದು. ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ, ಶನಿ ರೋಹಿಣಿ ನಕ್ಷತ್ರಕ್ಕೆ ಬಂದಾಗ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮಹಾಭಾರತ ಯುದ್ಧ ನಡೆದಾಗ ಶನಿ ರೋಹಿಣಿ ನಕ್ಷತ್ರದಲ್ಲೇ ಇದ್ದ, ಅಲ್ಲಿ ಪ್ರವೇಶ ಮಾಡ್ತಾನೆ. ನೀವು ಭೀಷ್ಮ ಪರ್ವದಲ್ಲಿ ಓದ್ಬೋದು ಯಾವ್ಯಾವ ಗ್ರಹಗಳು ಎಲ್ಲಿದೆ ಎಲ್ಲಿತ್ತು ಹಿಂಗೆಲ್ಲ ಹೇಳ್ತವೆ. ಅಲ್ಲಿ ಯಾವ್ಯಾವ ನಕ್ಷತ್ರದಲ್ಲಿ ವೇಗಸ್ಥಾನಗಳ ಬಗ್ಗೆ ಹೇಳ್ತಾರೆ, ಸರ್ವತೋಭದ್ರ ಚಕ್ರ ಬಗ್ಗೆನೂ ಕೆಲವೊಬ್ಬರು ಕಾಮೆಂಟ್ರಿ ಮಾಡಿದ್ದಾರೆ. ಸೊ ಈಗ ನಾನು ಫಸ್ಟ್ ವರ್ಲ್ಡ್ ವಾರಿಗೆ ಬಂದರೆ, ಆ್ಯಕ್ಚುಲಿ ನೋಡಿ, ಮೊದಲನೇ ಮಹಾಯುದ್ಧ ನಡೆದಂಥ ದಿನಾಂಕಗಳನ್ನು ನಾವು ತಗೊಳ್ಳಿಕ್ಕೆ ಹೋದರೆ, ಇದು 28/7/1914 ಅಂತ ಬರುತ್ತೆ. ಜಾಗತಿಕ ಯುದ್ಧ ಒಂದು ಅಂತ ತಗೊತೀರ, ಎರಡು ಅಂತ ತಗೊತೀರ, ನಿಮಗೆ ಬಿಟ್ಟಿದ್ದು. ದೊಡ್ಡ ಯುದ್ಧ ಅಂತ ಇಟ್ಕೊಳ್ಳೋಣ. ನೋಡಿ, ಆ್ಯಕ್ಚುಲಿ 6 ಆಗಸ್ಟ್ 1912ಕ್ಕೆ ನಾನು ಉಜ್ಜಯಿನಿ ಅಂತ ತಗೊಂಡಿದ್ದೀನಿ ಇಲ್ಲಿ. ಏಕೆಂತಂದರೆ ಇದು ಸಾಕಷ್ಟು ವಿದ್ವಾಂಸರ ಪ್ರಕಾರ ಭೂಮಿಯ ಮಧ್ಯಭಾಗ ಅಂತ ಒಂದು ಮಾತಿದೆ. ಏನೇ ನಮಗೆ ಇಲ್ಲಿ ಶನಿ ಪ್ರವೇಶ ಆಗೋದು ಮುಖ್ಯ. ನೋಡಿ, 6 ಆಗಸ್ಟ್ 1912 11:03 ಶನಿ ಇಲ್ಲಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದ. ಶನಿಯಿಂದ ಕೇಂದ್ರದಲ್ಲಿ ಕುಜ ಇಲ್ಲ, ಶನಿ 10ನೇ ದೃಷ್ಟಿ ಕುಂಭಕ್ಕೆ ಬರುತ್ತೆ, ಕುಜಿನ 7ನೇ ದೃಷ್ಟಿ ಕುಂಭಕ್ಕೆ ಬರುತ್ತೆ. ಸೊ ಲಗ್ನದಿಂದ ನೋಡಿದಾಗ ಅದು 6ನೇ ಮನೆ ಆಗುತ್ತೆ. ಲಗ್ನವನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋದಿಲ್ಲ ಆದ್ರೂ. ಸೊ ಇದು ಇನ್ನೇನು ಕೀರ್ತನ ಮುಂದೆ ಹೋಗೋ ತಯಾರಲ್ಲಿದ್ದ. ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗುತ್ತೆ ಯಾವಾಗ ಅಂದರೆ, ಯುದ್ಧ ನಡೀತಾ ಇರುತ್ತೆ, ಇಟಾಲೋ ಟರ್ಕಿಶ್ ವಾರ್ 29 ಸೆಪ್ಟೆಂಬರ್ 1911ಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 18 ಅಕ್ಟೋಬರ್ 1912ವರೆಗೆ ಹೀಟ್ ಆಗಿರುತ್ತೆ. ಇಲ್ಲಿ ಶನಿ ಬಂದವನು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸ್ಬಿಟ್ಟು ಈ ಮೊದಲನೇ ಜಾಗತಿಕ ಯುದ್ಧ ಅಂತ ಹೇಳ್ಬೋದು ಅಥವಾ ಎರಡನೇದು ಅಂತ ಹೇಳ್ಬೋದು ನೀವು, ದೊಡ್ಡ ಯುದ್ಧ ಅಂತೂ ಆಯಿತು. ಸೊ ಅಲ್ಲಿ ನಾವು ಗ್ರಹಣಗಳನ್ನು ನೋಡಬೇಕು. ಶನಿ ರೋಹಿಣಿ ಬಂದಾಗ ಕುಜ ರಾಹು ಕೇತುಗಳ ಬಾಧೆ ಹೇಗಿರುತ್ತೆ ನೋಡಿಕೊಂಡು, ಗ್ರಹಣಗಳನ್ನು ನೋಡಿದಾಗ ಯುದ್ಧದ ಇಂಟೆನ್ಸಿಟಿ ಎಷ್ಟಿರುತ್ತೆ ಅಂತ ಹೇಳೋಕ್ಕಾಗುತ್ತೆ. ಇದು ಒಂದು ಎಕ್ಸಾಂಪಲ್ ನೋಡ್ಕೊಳ್ಳಿ ಹೇಗಿತ್ತು ಅಂತ. ಶನಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದ್ದು ಮೊದಲನೇ ಮಹಾಯುದ್ಧಕ್ಕೆ. ಅದರ ನಂತರ ಎರಡನೇ ಮಹಾಯುದ್ಧ ಅಂತ ನಾವು ಈಗಿನ ಕಾಲಕ್ಕೆ ಕರೆಯುವಂಥದ್ದು, ಮೂರು ಅಂತ ನೀವು ತೊಗೊಳ್ಬೋದು, ಹೆಂಗೆ ಬೇಕಿದ್ರೂ ಅದು ನೀವು ತೊಗೊಳ್ಬೋದು. ಏನು ನೋಡಿ, ಇದನ್ನು ನೋಡಿ, ಇಲ್ಲಿ ಶನಿ ಮತ್ತು ರೋಹಿಣಿ ನಕ್ಷತ್ರ ಪ್ರವೇಶ ಮಾಡಿದ ಕಾಲವನ್ನು ನಾನು ಹಾಕಿದ್ದೇನೆ. ಡೇಟ್ ನೋಡ್ಕೊಳ್ಳಿ, 1 ಜೂನ್ 1942 ಮಧ್ಯಾಹ್ನ 4:48 ಉಜ್ಜಯಿನಿ ಮತ್ತೆ ತೊಗೊಂಡಿದ್ದೀನಿ. ಇಲ್ಲಿ ಶನಿಯಿಂದ ಕೇಂದ್ರದಲ್ಲಿ ರಾಹು. ಓಕೆ, ಇನ್ನೇನು, ಆ ಟೈಮ್ನಲ್ಲಿ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗಿತ್ತು, 1939 ಸ್ಟಾರ್ಟ್ ಆಗಿತ್ತು. ಬಟ್ ಶನಿ 1 ಜೂನ್ 1942ಕ್ಕೆ ರೋಹಿಣಿ ನಕ್ಷತ್ರಕ್ಕೆ ಎಂಟ್ರಿ ಕೊಟ್ಟಮೇಲೆ ಯುದ್ಧದ ತೀವ್ರತೆ ಭೀಕರವಾಗುತ್ತಾ ಹೋಗುತ್ತೆ. ಕೊನೆಗೆ ಆಟೋ ಬಾಂಬ್ ಯೂಸ್ ಆಗಿ ಹಿರೋಶಿಮ ನಾಗಸಾಕಿ ಅದರ ಮೇಲೆ ಆಟೋ ಬಾಂಬ್ ಆಗಸ್ಟಲ್ಲಿ ಬಿದ್ದು 2/9/1945ಕ್ಕೆ ಎಲ್ಲ ಶರಣಾಗ್ತಾರೆ. ಜರ್ಮನಿ ಜಪಾನು ಎಲ್ಲ ಶರಣಾಗಿ ಈ ಯುದ್ಧ ಕೆಟ್ಟ ಸ್ವರೂಪವನ್ನು ಪಡೆದು ಕೊನೆಗೊಳ್ಳುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಹೇಗೆ ರಾವು ಮತ್ತು ಕೇತುನು ಹೌದು ಶನಿಯಿಂದ ಕೇಂದ್ರದಲ್ಲಿ ಅಲ್ವಾ. ಸೊ ಈ ಥರ ಶನಿ ಒಂದು ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಬಂದಾಗ ನಾವು ಎಚ್ಚರಿಕೆಯಿಂದ ಇವನ್ನೆಲ್ಲ ಹೇಳಬೇಕಾಗತ್ತೆ. ಇದರ ನಂತರ ಸದನ 30 ವರ್ಷಕ್ಕೆ ಶನಿ ಅಲ್ಲಿ ಬರ್ತಾನೆ. ಯುದ್ಧ ನಡೀತಿದ್ರೆ ಅದನ್ನು ದೊಡ್ಡ ಮಾಡ್ತಾನೆ, ಇಲ್ಲ ಯುದ್ಧವನ್ನು ಸ್ಟಾರ್ಟ್ ಮಾಡ್ತಾನೆ. ಸಣ್ಣ ಪ್ರಮಾಣನ ದೊಡ್ಡ ಪ್ರಮಾಣವನ್ನು ನಾವು ಗ್ರಹಣಗಳನ್ನು ನೋಡಿ ಹೇಳಬೇಕು. ಇದು ನೋಡಿ, ಇದು ನಾವೇ ಯುದ್ಧ ಮಾಡಿದಂಥದ್ದು. 20 ಜುಲೈ 1071 ಸಾಯಂಕಾಲ 7:40
ಇದು ಶನಿ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡಿದಂಥ ಕಾಲ. ಇಲ್ಲಿ ವಿಶೇಷ ಅಂದರೆ ಮಕರ ಲಗ್ನ ಉದಯ ಆಗುತ್ತೆ. ನಮ್ಮ ಭರತಖಂಡಕ್ಕೆ ವರಾಹಮಿಹಿರರು ಮಕರ ರಾಶಿಯನ್ನೇ ಕೊಟ್ಟಿದ್ದಾರೆ. ಅಲ್ಲಿ ಬಾಧೆ ಆಗಿದೆ ನೋಡಿ, ನಿಮ್ಮ ಮಕರದಲ್ಲಿ ರಾಹು ಮತ್ತು ಮಂಗಳ ಒಟ್ಟಿಗಿದ್ದಾರೆ, ಶನಿ ರೋಹಿಣಿ ನಕ್ಷತ್ರಕ್ಕೆ. ಸೊ ನೋಡಿ, ಇಲ್ಲಿ 20 ಜುಲೈ 1971ಕ್ಕೆ ಶನಿ ಎಂಟರ್ ಆದ. ಆಮೇಲೆ ಡಿಸೆಂಬರ್ನಲ್ಲಿ ಯುದ್ಧ ಸ್ಟಾರ್ಟ್ ಆಯಿತು. ನಿಂದು ಪಾಕಿಸ್ತಾನ್ ಬರೀ 13 ದಿವಸ ಯುದ್ಧ, ಅದು 3 ಡಿಸೆಂಬರಿಗೆ ಸ್ಟಾರ್ಟ್ ಆಗುತ್ತೆ. ಸರಿ, ಬಡಿದು ಬೀಸಾಡಿದ್ದೀವಿ ನಮ್ಮ ಅವರಿಗೆ, ಗೆಲುವು ನಮ್ಮದಾಯಿತು. ಬಟ್ ಸಾವು ನೋವುಗಳು ಎರಡೂ ಕಡೆಗೆ ಸಾಕಷ್ಟು ಆಗಿರೋದ್ರಿಂದ ಈ ಒಂದು ಸಾಕಷ್ಟು ದೊಡ್ಡ ಯುದ್ಧ ಅಂತಲೇ ನಾವು ಪರಿಗಣಿಸಬೇಕಾಗುತ್ತೆ. ಇನ್ನು ಇದೊಂದು ಯುದ್ಧವನ್ನು ನಾನು ಮೊದಲೇ ಹೇಳಿದ್ದೆ, ನನ್ನ ಕಾವೇರಿ ಟಿ ವಿ ಪ್ರೋಗ್ರಾಮ್ಸ್ ನೋಡಿದವರಿಗೆ ಇದು ಗೊತ್ತಿರುತ್ತೆ. ಶನಿ ರೋಹಿಣಿ ನಕ್ಷತ್ರ ಪ್ರವೇಶ ಮಾಡಿದ ಇನ್ನೊಂದು ದಿನಾಂಕ ನೋಡಿಕೊಡಿ, 21 ಮೇ 2001 ರಾತ್ರಿ 12:30:48 ಶನಿ ಕರೆಕ್ಟಾಗಿ ಇಲ್ಲಿ ನೋಡಿ 10 ಡಿಗ್ರಿ ಕ್ರಾಸ್ ಆಗಬೇಕು ಶನಿ. ಯಾಕಂದರೆ ನಾವು ಎಷ್ಟೇ ಸಾಫ್ಟ್ವೇರ್ ಯೂಸ್ ಮಾಡಿದ್ರು ನಮಗೆ ನಾಲೆಜ್ ಇಲ್ಲ ಅಂತಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಕೃತಿಕಾ ನಕ್ಷತ್ರದ 3 ಪಾದಗಳು ವೃಷಭದಲ್ಲಿರ್ತವೆ. ಸೊ 1 ಪಾದಕ್ಕೆ 3:20 3:20 6:40 10 ಡಿಗ್ರಿಗೆ ಕೃತಿಕಾ ನಕ್ಷತ್ರ ಮೂವುದು, ಅಲ್ಲಿಂದ ರೋಹಿಣಿ ನಕ್ಷತ್ರ ಸ್ಟಾರ್ಟ್ ಆಗಬೇಕು. ಇಲ್ಲಿ ನೋಡಿ, ಇಲ್ಲಿ ಶನಿಯನ್ನು ನೋಡಿದ್ರೆ ಇಲ್ಲಿ ಚಂದ್ರ 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 ಅಂತ ಬರಬೇಕು. ಅಷ್ಟಕ್ಕೆ ನಾವು ಸೆಕೆಂಡ್ಸ್ಗಳನ್ನು ಸೆಟ್ ಮಾಡಬೇಕು. 1 ಸೆಕೆಂಡ್ ನಾನು ತೋರಿಸ್ತೀನಿ, ಅಂತ ಒಂದು ಸಾಫ್ಟ್ವೇರ್ ಇದೆ, ಅದರ ಪಟ್ಟಂತ ತೆಗಿಲಿಕ್ಕಾಗುತ್ತೆ, ಗ್ರಹಣಗಳನ್ನು ನೋಡ್ಬೋದು. ಇಲ್ಲಿ ಮತ್ತೆ ನೋಡಿ, ಆ ಟೈಮ್ನಲ್ಲಿ ಮಕರ ಲಗ್ನ ಉಜ್ಜಯಿನಿ ಹಾಕಿದ್ದೀನಿ ನಾನು. ಇಲ್ಲಿ ಏನಾಗುತ್ತೆ ಅಂದರೆ ಅಮೇರಿಕದ್ದು ಸಿಂಹ ಲಗ್ನ ಅಲ್ಲಿ ಕೇಂದ್ರ ಆಗುತ್ತೆ. ನೋಡಿ, ಇಷ್ಟೊಂದು ಗ್ರಹಗಳು ಕೇಂದ್ರ ಆಗುತ್ತೆ. ಇದನ್ನು ನಾನು ಮೊದಲೇ ಪ್ರಿಡಿಕ್ಟ್ ಮಾಡಿದೆ. ಅಮೆರಿಕ ಅಫ್ಘಾನ್ ಮೇಲೆ ಯುದ್ಧ ಮಾಡುತ್ತೆ, ಹೇಗೆ? ಸ್ವಲ್ಪ ಕಾಮನ್ ಸೆನ್ಸು. ಯಾಕೆಂದರೆ 11/9/2001 ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಆಗುತ್ತೆ, ಬ್ಲಾಸ್ಟ್ ಮಾಡ್ತಾರಲ್ಲ ಏರೋಪ್ಲೇನ್ ನುಗ್ಗಿಸಿ. ಸೊ ಅಲ್ಲಿ ಶನಿ ಆಕ್ಟಿವೇಟ್ ಮಾಡಿದ್ದ ರೋಹಿಣಿ ನಕ್ಷತ್ರಕ್ಕೆ ಹೋಗಿ. 1 ವರ್ಷ ಇರ್ತಾನೆ ಶನಿ ಒಂದು ನಕ್ಷತ್ರದಲ್ಲಿ. ಸೊ ನನಗೆ ಪಕ್ಕ ಆಗುತ್ತೆ ಇದು ಅಟ್ಯಾಕ್ ಆಗುತ್ತೆ ಅಂತ. ರೋಹಿಣಿ ನಕ್ಷತ್ರದಲ್ಲಿ ಶನಿ ಇದ್ದಿದ್ದಿನ ಪಕ್ಕ ಹೇಳಿದೆ, ಅಮೆರಿಕ ಅಫ್ಘಾನ್ ಮೇಲೆ ಯುದ್ಧ ಮಾಡುತ್ತೆ ಅಂತ. ನಾನು ಹೇಳ್ದಂಗೆ ಯುದ್ಧ ಆಯಿತು. 7 ಅಕ್ಟೋಬರ್ 2001ಕ್ಕೆ ಯುದ್ಧ ಸ್ಟಾರ್ಟ್ ಮಾಡಿತು. ಹೀಗೆ ಶನಿಯ ರೋಹಿಣಿ ನಕ್ಷತ್ರದ ಇದನ್ನು ನೋಡಿಕೊಂಡು ನಾವು ಅಲ್ಲಿನ ಮಂಗಳ ಹೆಂಗೆ ಬರ್ತಾನೆ, ರಾಹು ಕೇತುಗಳು ಹೇಗೆ ಬರ್ತವೆ ನೋಡಿಕೊಂಡು ಟೈಮನ್ನು ತೆಗಿಬೋದು, ಯಾವ ಟೈಮಲ್ಲಿ ಯುದ್ಧ ಆಗುತ್ತೆ ಅಂತ. ಸೊ ಅಲ್ಲ, ಅಮೇರಿಕನ್ ಮಟ್ಟಿಗೆ ಅಫ್ಘಾನಿಸ್ತಾನ ಏನು ದೊಡ್ಡ ಇದಲ್ಲ ಅವರ ಶಕ್ತಿ ಎದುರುಗಡೆಗೆ, ಅದನ್ನು ಯುದ್ಧ ಆಯಿತು. ಸಾಕಷ್ಟು ಸಾವು ನೋವುಗಳಂತೂ ಆಯಿತು. ಇಬ್ಬರು ಪ್ರಶ್ನೆ ಏನಂದರೆ ಮುಂದೆ ಯಾವಾಗ ಇದು ನೋಡ್ತೀವಿ. ಭಾಳ ಡೇಂಜರಸ್ ಆಗಿದೆ. ಒಂದಂತೂ ಹೇಳ್ತೀನಿ, ಇಸ್ರೇಲ್ ಯುದ್ಧ ಸದ್ಯದಲ್ಲೇ ಕೊನೆಗೊಳ್ಳುತ್ತಾ ಅಥವಾ ಒಂಥರ ಒಂದು ಹಂತದಲ್ಲಿ ಮುಗಿದು ಮತ್ತೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೋ ಅದು ನನಗೆ ಗೊತ್ತಿಲ್ಲ. ಅಷ್ಟೊಂದು ಡೀಪಾಗಿ ನೋಡುವಷ್ಟು ಟೈಮು ನನಗಿಲ್ಲ. ಬಟ್ ಅದು ಎಲ್ಲರಿಗೂ ವಾರ್ನ್ ಮಾಡ್ತಾ ಇದ್ದೀನಿ, 2030 ಭಾಳ ಡೇಂಜರಸ್ ಇಯರ್. ಯಾವಾಗ? 6 ಜುಲೈ 2030ಕ್ಕೆ ಕರೆಕ್ಟು ರಾತ್ರಿ 12:00:54 ಶನಿ ಮತ್ತೆ ರೋಹಿಣಿ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ. ನೋಡಿ, ಅಲ್ಲಿ ಕೇತು ರಾಹು ಕೇಂದ್ರದಲ್ಲೇ ಇರ್ತಾರೆ. ಮಂಗಳ ಇಲ್ಲಿ ಸುಮಾರು 1.5 ತಿಂಗಳ, ಇಲ್ಲಿ 1.5 ತಿಂಗಳ, ಇಲ್ಲಿ ಬರುವ ಹೊತ್ತಿಗೆ ಸುಮಾರು ಸಿಂಹಕ್ಕೆ ಬರುವ ಹೊತ್ತಿಗೆ ದೊಡ್ಡ ಯುದ್ಧಗಳು ಸ್ಟಾರ್ಟ್ ಆಗ್ತವೆ. ಇದನ್ನು ತಡೆಯೋಕ್ಕಾಗಲ್ಲ, ಯಾಕಂದರೆ ಗ್ರಹಣಗಳು ಇದೆ. ಈ ಡೇಟಾ ನೆನಪಿಟ್ಕೊಳ್ಳಿ, 6 ಜುಲೈ 2030 ಸಣ್ಣ ಪುಟ್ಟ ಯುದ್ಧ ನಡೀತಾ ಇದ್ದರೆ ಅದನ್ನು ದೊಡ್ಡ ಮಾಡ್ಕೊಂಡು ಹೋಗುತ್ತೆ ಶನಿ ರೋಹಿಣಿ ಬಂದ ನಂತರ. ಇದನ್ನಿಟ್ಕೊಂಡೇ ಡಾಕ್ಟರ್ ಪಿ ವಿ ರಾಮನವರು, ಬಿ ಸೂರ್ಯನಾರಾಯಣ ಅವರು, ದೊಡ್ಡ ದೊಡ್ಡ ಜ್ಯೋತಿಷಿಗಳು ಯುದ್ಧವನ್ನು ಮುಂಚಿತವಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ. ಇಲ್ಲ ಅಂತಿಲ್ಲ, ನಾನೊಬ್ಬನೇ ಅಂತಲ್ಲ. ಸೊ ನಾನು ಹಾಗಾಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆದರೆ ನಮಗೆ ಊಟಕ್ಕೂ ಕಷ್ಟ ಆಗ್ಬೋದು. ಇಂಡ್ಯಾನೂ ಇನ್ವಾಲ್ವ್ ಆಗೋ ಚಾನ್ಸ್ ಇದೆ, ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ. ಒಟ್ಟ ದೊಡ್ಡ ಯುದ್ಧಗಳು ಅತೀವ ಆಡುವಂಥ ಒಂದು ಹಣಕಾಸಿನ ತೊಂದರೆಯನ್ನು ಕೊಡ್ತವೆ. ಈಗಾಗಲೇ ನಾವು ಸಾಕಷ್ಟು ಸಮಸ್ಯೆಗಳಿದ್ದೇವೆ, ಆಮೇಲೆ ಆಹಾರಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ಈ ನೀರಿಲ್ಲದ ಬೆಂಗಳೂರಲ್ಲಿ ಒಂದು ಫ್ಲ್ಯಾಟು ಗೇಟು ತೊಗೊಂಡು ಒದ್ದಾಡೋದಕ್ಕಿಂತ ತುಮಕೂರು ಕಡೆಗೋ, ಮೈಸೂರು ಕಡೆಗೋ, ಆನೇಕಲ್ ಕಡೆಗೋ ನೀರಿರೋ ಜಾಗದಲ್ಲಿ 1 ಎಕರೆ ಜಮೀನು ಹಾಕ್ಕೊಂಡು ಒಂದು ಹಸು ಹಾಕ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ನಾವು ಬೆಳೆದಿದ್ದನ್ನು ನಾವು ತಿನ್ಕೊಂಡು ನಾವು ಬದುಕ್ಬೋದು. ಇನ್ನು 2-3 ಎಕರೆ ಇದ್ದರೆ ನಾವು ತಿನ್ಕೊಂಡು ಹೆಚ್ಚಿದ್ದನ್ನು ಬೇರೆಯವರಿಗೆ ಕೊಡಲೂಬಹುದು. ಸೊ ಅದು ಬೆಸ್ಟು. ಶನಿ ನೋಡಿ, ಇದು ಭಾಳ ಡೇಂಜರಸ್ ಇಯರು. 6 ಜುಲೈ 2030 2030ರಿಂದ ಆಮೇಲೆ ಶನಿ ಪುನರ್ವಸು ನಕ್ಷತ್ರಕ್ಕೆ ಬಂದಾಗ ಅಲ್ಲಿಗೆ ಆಗುತ್ತೆ ಸುಮಾರು 33 ಹಿಂಗಾಗುತ್ತೆ. ಪುನರ್ವಸು ನಕ್ಷತ್ರಕ್ಕೆ ಬರುವ ಹೊತ್ತಿಗೆ
ಮತ್ತೆ ಎಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ಹಸು ಹಾಕೊಂಡು ಅಗ್ರಿಕಲ್ಚರ್ ಮಾಡುವಂಥದ್ದು ಇದೆಯಲ್ಲ ನಮ್ಮ ವೇದಿಕ್ ಲೈಫ್ ಸ್ಟೈಲ್. ಇನ್ನೇನು ಸೂಪರ್ ಪವರ್ ಆಗಬೇಕಂದ್ರೆ ಅದು ಬರಬೇಕು, ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಕಿದ್ರೆ ಕನಿಷ್ಠ ನೀವು ಬೆಳೆಯುವಂಥ ಬೆಳೆ ನೀವೇ ತಿನ್ನುವಷ್ಟು ಅಗ್ರಿಕಲ್ಚರ್ ಲ್ಯಾಂಡನ್ನು ಮಾಡಿಕೊಡಿ ಅಂತ. ದೊಡ್ಡದಾಗಿ ಅಲ್ಲಿದ್ದರೆ ಯಾಕಂದ್ರೆ ಕೆಲಸಗಾರ ಸಿಗೋದಿಲ್ಲ ಈಗಿನ ಕಾಲಕ್ಕೆ, ಜನಸಂಖ್ಯೆ ಜಾಸ್ತಿ ಆಗಿದೆ. ಇದನ್ನೆಲ್ಲ ವಿಚಾರ ಮಾಡಿಕೊಂಡು ನಾವು ಮುಂದುವರಿಬೇಕು. ಮತ್ತು ಭಾಳ ಜನ ಇನ್ನು 10 ವರ್ಷದ ನಮ್ಮ ಫ್ಯೂಚರ್ ಹೆಂಗಿರುತ್ತೆ, ಬಿಸ್ನೆಸ್ ಸಕ್ಸಸ್ ಆಗ್ತೀನ ನೋಡಿ, ಯುದ್ಧ ಇದೆ ಇದಕ್ಕೇನು ಹೇಳ್ತೀರಾ, ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ. ನಮ್ಮ ವೈದಿಕ ಲೈಫ್ ಸ್ಟೈಲ್ ವಾಪಸ್ ಬರೋ ತನಕ ಕಷ್ಟನೇ ಇದೆ. ಹಾಗೆಯೇ ಈ ಸಾಫ್ಟ್ವೇರ್ ತೋರಿಸ್ತೀನಿ ನೋಡಿ, ಭಾಳ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ಯಾವ ಗ್ರಹಗಳನ್ನ ನೋಡಿ, ಭಾಳ ಆಪ್ಷನ್ಸ್ ಕೊಟ್ಟಿದ್ದಾರೆ ನಮ್ಮ ಪಟೋಡಿಯ ದಿವ್ಯ ದೃಷ್ಟಿ ಇಂಗ್ಲೀಷ್ 4.0 ವರ್ಷನ್ ಇದು. ಇದರಲ್ಲಿ ನಿಮಗೆ ಯಾವ ಗ್ರಹವನ್ನು ಎಲ್ಲಿ ಬೇಕಂದ್ರೆ ನೀವು ನೋಡ್ಬೋದು. ಓಕೆ, ಯಾವಾಗ ಎಲ್ಲಿರುತ್ತೆ ಅಂತ ನೋಡಿ, ಟೂಲ್ಸ್ ಇದೆ ಇದರಲ್ಲಿ. ಇಷ್ಟೆಲ್ಲ ಇದರಲ್ಲಿ ಕ್ರಾಂತಿ ಸಮಯವರೆಗೆ ತೆಗೆದುಕೊಡ್ತಾರೆ ಅವರು. ಇಲ್ಲಿ ಫೈನ್ ಡೇಟ್ ಫ್ರಮ್ ಸರ್ಚ್ ಟ್ರೆಂಡ್ಸ್ ಭಾವಕ್ಕೆ ಹೋದರೆ ನಿಮಗೆ ಯಾವ ದಿನಾಂಕ ಬೇಕು ಅಂತ ಇರ್ಬೋದು. ಈಗ ನನಗೆ ರಾಹು ಬೇಕು ಅಂತ ಇಟ್ಕೊಳ್ಳಿ, ಇಲ್ಲಿ ಹೋಗಿ ರಾಹುವನ್ನು ಕ್ಲಿಕ್ ಮಾಡಿ. ನಾನು ಶನಿ ಅಂತ ತೋರಿಸ್ತಾನೆ ಈಗ, ನಿಮ್ಗೆ ಹಾಗೇನೆ ಇಲ್ಲಿ ನೀವು ಡೇಟ್ ಹಾಕಿದ್ದೀರ 15 ಅಕ್ಟೋಬರ್ 2023 ರಾಹು ಯಾವ ಡಿಗ್ರಿಗೆ ಹೋಗಬೇಕು. ರಾಹು ಈಗ ಚೇಂಜ್ ಆಗೋದು ಮೇಷದಿಂದ ಮೀನಕ್ಕೆ, ಸೊ 360 ಡಿಗ್ರಿಯನ್ನು ಮೆನ್ಷನ್ ಮಾಡಬೇಕು. ಯಾಕೋ ಕೊಯ್ ಅಂತ ಇದೆ, ನಾನು ಮರ್ತುಬಿಟ್ಟಿದ್ದೀನಿ, ಇದನ್ನು ಹೆಚ್ಚು ಯೂಸ್ ಮಾಡ್ತಾ ಇಲ್ಲ. ಸೊ ನವೆಂಬರ್ 28 ಬೆಳಿ ಸ್ಯಾಟರ್ ನೋಡೋಣ, ಡಿಗ್ರಿ ಮೆಡಿಸನ್ನೇ ಹಾಕಬೇಕು ಅನಿಸುತ್ತೆ. ಶನಿ ತೋರಿಸ್ತೀನಿ ನಿಮಗೆ, ಎಲ್ಲಿ ಬೇಕು ಯಾವ ಬೇಕು ತೆಗಿಬೋದು. ಈಗ ಶನಿ ಈಗ ನೋಡಿ, ಈಗ ಶನಿ 40 ಡಿಗ್ರಿ ಅಂದರೆ 3 ಡಿಗ್ರಿ ಮೇಷ, 10 ಡಿಗ್ರಿ ವೃಷಭ, 40 ಡಿಗ್ರಿ 1 ಸೆಕೆಂಡ್ ಒಂದು ಯಾವಾಗ ಬರುತ್ತೆ ಅಂತ ನೀವು ಸರ್ಚ್ ಮಾಡಿಬಿಟ್ರೆ 2023 ನಾನು ಹಾಕಿದ್ದೀನಿ. ಸೊ ಇಲ್ಲಿ ಬರಬೇಕು ಅಂತಂದರೆ ಆ ಡೇಟೇ ಬರುತ್ತೆ ನೋಡಿ. ಅದು ನೋಡಿ 6 ಜುಲೈ 2030, 11 ಜುಲೈ 2053. ಹೀಗೆ ಇದ್ರ ಜೊತೆಗೆ ನಾವು ಇಲ್ಲಿ ಗ್ರಹಣಗಳನ್ನು ನೋಡ್ಬೋದು ನೋಡಿ. ಲೂನಾರ್ ಎಕ್ಲಿಪ್ಸ್ ಜನರಲ್ಲಿ ಹೋಗಿ ಇಲ್ಲಿ 2030 ಅಂತ ಹಾಕ್ಕೊಡಿ, ಗ್ರಹಣ ಇದೆ ಅಲ್ಲಿ. 2030 ರಿಂದ 2031 ಮಾಡೋಣ, ಎಷ್ಟು ಗ್ರಹಣಗಳಿವೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಈ ಸಾಫ್ಟ್ವೇರ್ ಬೇಕಂದರೆ ನಾನು ಆಫೀಸಿಗೆ ಕಾಲ್ ಮಾಡ್ಬೋದು, ಅದ್ಭುತವಾಗಿದೆ. 2030 15 ಜೂನಿ ಬಂದಿದೆ ಅಲ್ಲಿ ನೋಡಿ, ಗ್ರಹಣ ಮತ್ತು ಶನಿ ಪ್ರವೇಶ ಹೆಚ್ಚು ಕಡಿಮೆ ಹತ್ರ ಹತ್ರ ನಡೆಯುತ್ತೆ. ಮ್ಯಾಗ್ನಿಟ್ಯೂಡು ಸಾಮಾನ್ಯವಾಗಿದೆ, ಇದು ಭಾಳ ಇಂಪಾರ್ಟೆಂಟು ಮ್ಯಾಗ್ನಿಟ್ಯೂಡು. ಓಕೆ, ಈ ಚಂದ್ರಂದು ಆಮೇಲೆ 10/12/2030ಕ್ಕಿದೆ, ಬ್ಯಾಕ್ ಟು ಬ್ಯಾಕ್ ಇದೆ. ಅಲ್ಲಿ ಮ್ಯಾಗ್ನಿಟ್ಯೂಡ್ ಇಲ್ಲ ಅಷ್ಟು ಅಲ್ಲಿ ಮಂಡ್ಯಕ್ಕೆ. ಆಮೇಲೆ 7/5/2031ಕ್ಕಿದೆ, ಅಲ್ಲೂ ಅಷ್ಟಿಲ್ಲ ಮ್ಯಾಗ್ನಿಟ್ಯೂಡು. ಆಮೇಲೆ 2031 ಇಷ್ಟು, ಬಟ್ ಇದ್ರ ಜೊತೆ ನಾವು ಸೂರ್ಯಗ್ರಹಣವನ್ನು ನೋಡ್ಬೋದು. ಭಾಳ ಅದ್ಭುತ ಸಾಫ್ಟ್ವೇರ್ ಇದು, ಫೋನ್ ಮಾಡಿದರೆ ನಾನು ಡಿಸ್ಕೌಂಟಲ್ಲಿ ಕೊಡಿಸ್ತೀನಿ. ಓಕೆ, ಸೋಲಾರ್ ಎಕ್ಲಿಪ್ಸ್ ಫಾರ್ ಪ್ಲೇಸ್, ಯಾವ ಪ್ಲೇಸ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಬೆಂಗಳೂರು ಅಂತ ಹೇಳ್ತೀನಿ ನಾನು. 2030 ನೋಡೋಣ, 2030 ಕಂಪ್ಲೀಟ್ ಸೂರ್ಯಗ್ರಹಣ ಇಂಡಿಯಾದಲ್ಲಿ ಇಲ್ಲ. 31 ನೋಡೋಣ, ಬಂತು ನೋಡಿ, ಬಂದ್ಬಿಡುತ್ತೆ. ಪಾರ್ಶ್ವ ಸೂರ್ಯಗ್ರಹಣ ಇದೆ ಯಾವಾಗ, 21/5/2031. ಮ್ಯಾಗ್ನಿಟ್ಯೂಡು 0.88 ಇದೆ, ಪರವಾಗಿಲ್ಲ, ಇದು ಕೂಡ ಕೌಂಟ್ ಆಗಬಹುದು. ಮೇ ಅಂದರೆ 1 ವರ್ಷದೊಳಗಡೆ ಶನಿ ಪೂರ್ಣಿ ಬಂದು 1 ವರ್ಷದೊಳಗಡೆ ಚಂದ್ರಗ್ರಹಣಗಳು ಇವೆ, ಸೂರ್ಯಗ್ರಹಣವೂ ಇದೆ. ಸೊ ಡೇಂಜರ್ ಆಗುತ್ತೆ ಖಂಡಿತವಾಗಿಯೂ. ಬಟ್ ಏನಂತಂದರೆ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ವಿಶ್ವಶಾಂತಿಯನ್ನು, ಎಲ್ಲರೂ ಚೆನ್ನಾಗಿರಲಿ ಅಂತ ನಾವು ಕೇಳ್ಕೊತೇವೆ. ವಸುದೈವ ಕುಟುಂಬಕ್ಕೊಮ್ಮೆ ಹೇಳುವಂಥ ಕನ್ಸೆಪ್ಟ್ ಕೊಟ್ಟವರೇ ನಾವು ಭಾರತೀಯರು. ಸೊ ಅದನ್ನೇ ನಾವು ಕಾಪಾಡ್ಕೊಂಡು ಹೋಗೋಣ, ಬಟ್ ಎಚ್ಚರಿಕೆಯಿಂದ ಇರೋದನ್ನು ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇವೆ.